ಹಿಂಗ್ ಹಿಡ್ದು ಹಿಂಗ್ ಇಟ್ಕೋಬೇಕು. ಏನೋ ಹಿಂಗಿಂಗ್ ಅಂತ ಇದ್ಯಾ? ನಿಮ್ಗೆ ಏನ್ ಸರ್ ಅಷ್ಟು ಧೈರ್ಯ? ಇಬ್ರಿದ್ರು ಕೂಡ ಇಂಥವ್ರನ್ನ 100 ಜನ ಹ್ಯಾಂಡಲ್ ಮಾಡಿದ್ದೀನಿ. ಇವ್ರಿ ಅವ್ ಲೆಕ್ಕ ಸಾಮಾನ್ಯದವರಲ್ಲ ಕಣ. ನೀವ್ ಅಷ್ಟಕ್ಕೂ ಯಾಕೆ ಬಂದ್ರಿ? ನೀವ್ ಯಾರು? ನೀವ್ ಏನ್ ಹುಡುಕ್ತಿದ್ದೀರಾ? ನಂದು ಬಳ್ಳಾರಿ, ನನ್ನ ಜೊತೆ ನನ್ನ ಇಬ್ರು ಸ್ನೇಹಿತರು ಒಂದು ವ್ಯಾಪಾರ ಮಾಡಿಸ್ತೀವಿ. 100ಕ್ಕೆ 100 ಸಿಗುತ್ತೆ ಅಂತ ಹೇಳಿ ನನ್ನ ಹತ್ರ 70 ಲಕ್ಷ ಖರ್ಚು ಮಾಡಿಸಿ ನನ್ನ ಇಲ್ಲಿ ಕರ್ಕೊಂಬಂದರು. ಸ್ವಲ್ಪ ದೂರ ಬಂದಾದ್ಮೇಲೆ ಮಧ್ಯದಲ್ಲಿ ನಿಲ್ಲಿಸಿ ನನ್ನ ಇಳಿಸಿ ಅವ್ರು ಹೊರಟೋದ್ರು. ಮನೆಗೋಗಿ ಏನು ಕಿಸಿಯಕ್ಕಾಗದೆ, ಏನು ಹೇಳಬೇಕು ಅಂತ ಗೊತ್ತಾಗದೆ ಈ ಕಾಡಲ್ಲಿ ಹುಚ್ಚನ ಥರ ಅಲಿತಾ ಇದ್ದೀನಿ. ಈ ಕಾಡಲ್ಲಿ ಅಲಿತಾ ಇದ್ದೀನಿ ಅಂತೀರಾ? ಏನೋ ಹುಡುಕ್ತಾ ಇದ್ದೀನಿ ಅಂತಿದ್ದೀರಾ? ಏನು ಹುಡುಕ್ತಾ ಇದ್ದೀರಾ? ನನಗೊಂದು ಕೀ ಸಿಕ್ಕಿದೆ. ಹಾಂ, ಆ ಕೀ ಕಾರ್ ಎಲ್ಲಿದೆಯೋ ಆ ಕಾರ್ನ ಹುಡುಕ್ತಾ ಇದ್ದೀನಿ. ಕಾಡಲ್ಲಿ ಕೀ ಸಿಕ್ತು ಅಂತ ಆ ಕೀ ಹಿಡ್ಕೊಂಡು ಕಾಡಲ್ಲಿ ಕಾರ್ ಹುಡುಕ್ತಾ ಇದ್ದೀರಾ ನೀವು? ಇನ್ ಸಿಕ್ಕದಂಗೆ ಬಿಡಿ ಅಮ್ಮ. ಮತ್ತೆ ಶುರು ಮಾಡ್ದ, ಸಾಯಿಸ್ಬಿಡ್ತಾನೆ ಅನ್ಸುತ್ತೆ. ಸಿಗಲ್ಲ ಅಂತ ಗ್ಯಾರಂಟಿ ಕೊಡ್ತೀಯಾ? ಕೀ ಸಿಕ್ಕಿದ್ ನಿಮ್ಗೆ ಗ್ಯಾರಂಟಿ ನಾನೇನ್ ಕೊಡ್ಲಿ? ಹಾಗಿದ್ರೆ ಸ್ವಲ್ಪ ಮುಚ್ಕೋ. ಆಯ್ತು ಬಿಡಿ, ಇಷ್ಟಕ್ಕೂ ನಿಮ್ ಸ್ನೇಹಿತರು ಏನ್ ಮಾಡಿದ್ರು ಹೇಳಿ? ಕಾರ್ಡ್ ಕರ್ಕೊಂಬಂದು ಬಿಟ್ಬಿಟ್ಟು ಹೋದ್ರು. ಒಳ್ಳೆ ಕೆಲಸ ಮಾಡಿದ್ರು, ಬಿಟ್ಟೋದ್ರು. ನನಗೆ ಸಿಕ್ಕಿದ ಒಂದೇ ಒಂದು ಚಾನ್ಸ್ ಏನು ಅಂದರೆ ಆ ಬೀಗ. ಆ ಬೀಗನ ಇಟ್ಕೊಂಡು ಅದು ಸಿಕ್ಕಿದ್ರೆ ಬೆಂಗಳೂರು ಮೈಸೂರು ಹೋಗಿ ಟ್ರಾವೆಲ್ಸ್ ನಡೆಸ್ತೀನಿ. ಅಂದರೆ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ಮೋಸ ಮಾಡಿದ್ರೆ ಸರ್? ಅವ್ರು ಮೋಸ ಮಾಡಲಿಲ್ಲ, ನಾನೇ ಮೋಸ ಹೋಗಿರೋದು. 100ಕ್ಕೆ 100 ಬರುತ್ತೆ ಅಂದರೆ ನಂಬಿ ಹುಚ್ಚ ಆಗಿದ್ದ ನಾನು. ನನ್ನ ಹುಚ್ಚನಾಗಿ ಮಾಡೋಕ್ಕೆ ಅವರೆಲ್ಲರೂ ರೆಡಿಯಾಗಿದ್ದಾರೆ, ಹುಚ್ಚ ಆಗೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನನ್ನ ಅವ್ರು ಮೋಸ ಮಾಡೋಕ್ಕಾಗಲ್ಲ, ನಾನೇ ಮೋಸ ಹೋಗಿದ್ದೀನಿ, ತಪ್ಪು ನಂದು. ಸರಿ ಬಿಡಿ, ಈಗದಲ್ಲ ಯಾಕೆ, ನಾನು ಕಾರ್ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ರಲ್ಲ. ಮಾಡ್ತೀರಾ? ಡೌಟೇ. ಆದ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ, ಕಾರ್ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ರೆ. ನಾವು ಮಾಡಲ್ಲ ರೀ, ಈ ಕಾರ್ಡೆಲ್ಲ ಯಾರು ಓಡಾಡ್ತಾರೆ? ಆಗ್ಲೇ ಹೆಲ್ಪ್ ಮಾಡ್ತೀನಿ ಅಂದ್ಯಲ್ಲ. ನಾನು ಮಾಡಲ್ಲ. ಅಯ್ಯೋ, ನಿನ್ನ ಮತ್ತೆ ಹೊಡೆದ. ಏ, ನೀನು ಈ ಕಡೆ ಬಾರೋ, ಮತ್ತೆ ಹೊಡಿತಾನೆ. ಏಯ್, ತಿಕ್ಕಲ್ಲ ನನ್ನ ಮಕ್ಕಳ. ಏ, ನೀವು ದೊಡ್ಡ ಬೆಟ್ಟ, ಇವ್ನ ಹಿಂದೆ ತಿರುಗಿದ್ರೆ ನಮ್ಗೇನ್ ಸಿಗುತ್ತೆ? ನಡಿ ಹೋಗೋಣ. ನನ್ನ ಮಕ್ಕಳ ನಿಮ್ಮನ್ನ ತಡಿರಿ, ನಿಮ್ಗೆ ದೊಡ್ಡ ಸೈಜ್ ಕಲ್ಲೇ ಎತ್ತಾಕ್ಬಿಡ್ತೀನಿ ನನ್ನ ಮಕ್ಕಳ. ಹೋಗ್ರ ನಿನ್ನ ನಾನು ನನ್ನ ನೀನು ಕಾದುಕೊಂಡು ಕೂತುಕೊಂಡೆ. ಇವನ್ ಯಾರು? ಕರಡಿಯಲ್ಲಿ ಮುಖ ನೋಡ್ಕೊಳ್ಳೋಣ ಅಂತ ಬಂದಿರ್ಬೇಕು. ಸುಮ್ಮನೆ ಇರ್ಬೇಕು ತಾನೆ. ಅವನೇನ್ ಮಾಡ್ತಾನ ನೋಡು. ನನಗೆ ಬೇಕಾಗಿರೋ ವಸ್ತು ಒಂದು ಇಲ್ಲಿದೆ. ಅದು ವಸ್ತು ಅಲ್ಲ ಹುಡುಗಿ, ಸುಮ್ಮನೆ ಇರೋಲ್ಲ. ಏನೋ ಅದು ವಸ್ತು ಅಂತಂದ್ರೆ ಕತ್ತರಿಸಾಕ್ಬಿಡ್ತೀನಿ, ನಾನು ಮತ್ತೆ ಬರ್ತೀನಿ. ರೀಸನ್ ಇಲ್ಲದೆ ಹೊಡಿತಾನಲ್ಲೋ. ನೀನು ಹೊಡಿಯೋದಕ್ಕೆ ರೀಸನ್ ಬೇರೆ ಬೇಕಾ? ಮತ್ತೆ ಬರ್ತೀನಿ ಅನ್ನಲ್ಲ ಕೇಳು. ಈ ರಾಜು ಎಲ್ಲೋದ್ನು? ಲೇ, ಅರ್ಜೆಂಟಾಗಿ ಹೋಗ್ಬೇಕು, ರೆಡಿ ಆಗಿರು ಬೇಗ. ಗಿಡ್ಗಿಡಿ ಒಂಟೋತ್ರಿ. ನಿನ್ನ ಅಯ್ಯೋ. ಹಲೋ ಅತ್ತಿಗೆ. ಹಲೋ, ಏನು, ಎಲ್ಲಿದ್ಯಾ? ರೂಮಲ್ಲಿ ಅತ್ತಿಗೆ. ಯಾಕೆ? ಯಾಕೆ ಅಂದ್ರೆ ಏನು? ಯಾಕೆ ಟೆನ್ಷನ್ ಆಗಿದ್ದೀರಾ? ನಾನಾ ನೀನಾ? ನಾನೇ ಅತ್ತಿಗೆ, ಬೆಳಿಗ್ಗೆ ಫೋನ್ ಮಾಡ್ತೀನಿ. ಸರಿ ಸರಿ, ನಿಮ್ಮ ಅಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಆಫ್ಟರ್ 1 ಬರ್ತಾರಂತೆ, ನೋಡ್ಕೋ. ನಾಳೆ ನಾನು ಪ್ರಾಜೆಕ್ಟ್ ಕೆಲಸದ ಮೇಲೆ ಹೊರಗೋಗ್ತಿದ್ದೀನಿ. ಏಯ್, ನನಗಾದ್ರೂ ನಿಜ ಹೇಳೋ, ಏನ್ ಪ್ರಾಜೆಕ್ಟು? ಪ್ರಾಜೆಕ್ಟ್ ಮೋನಿಶಾ. ಏನು ಪ್ರಾಜೆಕ್ಟ್? ಮಾರ್ಕೆಟಿಂಗ್. ಏನಾದ್ರೂ ಹೇಳಿ ಅವ್ರನ್ನ ಬರ್ಬೇಡ ಅಂತ ಹೇಳು. ಸರಿ ಬಿಡು, ಹೇಳ್ತೀನಿ. ಥ್ಯಾಂಕ್ ಯು ಅತ್ತಿಗೆ. ಸರಿ ಬಿಡು, ಇಡ್ತೀನಿ, ಬಾಯ್. ಇಡ್ತೀನಿ, ಬಾಯ್. ಹೊರಡು, ತಮಿಳ್ನಾಡಿಗೆ ಹೋಗೋಣ. ಬೇಡ ಬೇಡ ಬೇಡ, ಚೆಕ್ ಪೋಸ್ಟಲ್ಲಿ ಸಿಕ್ಕಾಕೋತೀವಿ. ಹೈದರಾಬಾದ್ ಹೇಳಬೇಕು ಹೋಗು, ಆದ್ರೆ ನಾನು ಹೇಳಿದ ರೋಡಿಗೆ ಹೋಗು. ಅದ್ಯಾಕೆ? ಮುಚ್ಕೊಂಡು ಅವ್ನು ಹೇಳಿದ ರೂಟಲ್ಲಿ ಹೋಗೋ. ಸರಿ.
ಆಕಾಶವಾಣಿ, ನೀವು ಕೇಳ್ತಾ ಇರೋದು ಬಹಳ ಚೋರ ಬಹಳ ಚಿತ್ರದಿಂದ ಹಾಡನ್ನ ಕೇಳ್ತಾ ಇರೋದು ನವೀನ್, ಪ್ರಭು, ಈಶ್ವರ್, ಸರಿಯು. ಆ ಚಿತ್ರದಲ್ಲಿ ಹಾಡುಗಳು ಇಲ್ಲದೆ ಇರೋದ್ರಿಂದ ಹುಡುಕೋದಕ್ಕೆ ಒಂದ್ 5 ನಿಮಿಷ ಆಗುತ್ತೆ. ಅದಕ್ಕೆ ಒಂದ್ 5 ನಿಮಿಷ ರಿಲ್ಯಾಕ್ಸ್ ಆಗಿ. ಥ್ಯಾಂಕ್ ಯು. ನೀನು ನಿನ್ ದರಿದ್ರ ಗಡಿ ಎರಡು ಅಷ್ಟೇ. ಅಯ್ಯೋ, ಇಷ್ಟೊತ್ತಾನೆ ಚೆನ್ನಾಗಿ ಹುಡ್ತು ತಾನೆ. ಬಾರೋ ಇಳಿಯೋ, ಯಾರ ಕಾಲು ಹಿಡ್ಕೋಬೇಕು ನೋಡೋಣ. ಯಾರ ಕಾಲು ಹಿಡಿಯೋದು ಬೇಡ, ಗಾಡಿ ಹೋದ್ರೆ ಸಾಕು, ನಡಿ. ಹ್ಮ್, ಮಾತಾಡ್ತಾನೆ. ಎಂತ ಗಾಡಿ ಗೊತ್ತಾಯ್ತು, ವೇಸ್ಟ್ ನನ್ನ ಮಕ್ಕಳು. ಏನೋ ಮಿಸ್ ಆಗಿದೆ ಕಣೋ. ಇಂಜಿನ್ನು ಹಾ, ಒಂದ್ಸರಿ ಆಫ್ ಆದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಇದು ನನ್ನ ಗಾಡಿ, ನಂಗೆ ಚೆನ್ನಾಗಿ ಗೊತ್ತು. ಯಾವ್ದಾದ್ರು ಗಾಡಿ ಬರೋವರೆಗೂ ಇಲ್ಲೇ ಸಾಯ್ಬೇಕು. ಗಾಡಿಗೆ ಏನಾಗಿದೆಯಾ? ಇಂಜಿನ್ ಹೋಗಿದೆ. ನನ್ನ ಹತ್ರ ಕೀ ಇದೆ, ಕೀ ಇಟ್ಕೊಂಡು ಆನ್ ಮಾಡ್ತೀರಾ? ಬೀಗ ಬೀಗ ಕೊಟ್ರೆ ಹೇಗೆ ಸ್ಟಾರ್ಟ್ ಆಗುತ್ತೋ? ಹುಚ್ಚು ನನ್ನ ಮಗನೇ, ಹೋಗಲೇ ಬಂದ್ಬಿಟ್ಟ. ಇವನ ಅಜ್ಜಿ ನಿನ್ ದೇವದ ಬಾಯ್ ಫ್ರೆಂಡ್ ಇರ್ಬೇಕು. ಲೈ, ಅಲ್ಲಿ ದೂರದಲ್ಲಿ ಮನೆ ಕಾಣಿಸ್ತಾ ಇದೆ ಕಣ್ರು, ಹೋಗಿ ಟ್ರೈ ಮಾಡೋಣ, ಬನ್ನಿ. ಹೌದಲ್ವೇನು? ಲೈ ಲೇದು ದೇವದ ಮನೆ ಅನ್ಸತ್ತೋ? ಐ, ಹಾಗಾದ್ರೆ ಒಳ್ಳೇದಲ್ವಾ? ಆಫ್ಟರ್ ಲಾಂಗ್ ಟೈಮ್. ದಡದಡ ದಡದಡ. ಏನು ಅಂದ್ರೆ, ಕಾರು ಕೆಟ್ಟೋಗಿದೆ, ಏನಂದ್ರೆ ಹೆಲ್ಪ್ ಸಿಗುತ್ತಾ ಅಂತ ಬಂದ್ವಿ. ಹೆಲ್ಪ್ ಸಿಗಲ್ಲ, ಇದು ಕಾಡು. ಈ ಟೈಮಲ್ಲಿ ಬಂದು ಕೇಳ್ತಾ ಇದ್ದೀರಾ? ನಮಗೆ ಬೇರೆ ಆಪ್ಷನ್ ಇಲ್ಲ ರೀ. ಯಾವಾಗ ಹೊರಡ್ತೀರಾ? ಬೆಳಗಿನ ಜಾವ ಹೋಗ್ಬಿಡ್ತೀವಿ. ಈ ಮನೇಲಿ ನಾನೊಬ್ನೇ ಇರೋದು. ಓ ಸೂಪರ್, ಹಾಗಾದ್ರೆ. ಏಯ್, ಏನೋ ಪೂರ್ತಿಯಾಗಿ ಕೇಳಲ್ವಾ? ಲೇ ಬಾಯ್ ಮುಚ್ಚು, ನಮ್ಗೆ ಇದೊಂದೇ ಆಪ್ಷನ್. ನಮಗೂ ಬೇರೆ ಆಪ್ಷನ್ ಇಲ್ಲ ಸರ್. ಹ್ಮ್, ನನಗ್ ಕೂಡ. ನೀವೇನಾದ್ರೂ ಕಿತಾಪತಿ ಮಾಡಿದ್ರೆ. ಚುಚ್ಚಿಬಿಡ್ತೀನಿ, ಹುಷಾರು. ಚುಚ್ಕೊಂಡ್ಬಿಡುತ್ತೆ. ಏನೋ ಇಲ್ಲ ಸರ್, ಹುಷಾರಾಗಿರ್ತೀವಿ ಸರ್. ಹಾ, ಒಳಗಡೆ ಬನ್ನಿ. ನಾವು ಹೋಗಿ ನಮ್ಮ ಲಗೇಜ್ ತಗೊಂಡ್ ಬರ್ತೀವಿ ಸರ್. ನನ್ನ ಮನಸ್ಸು ಬದಲಾಯಿಸೋ ಅಷ್ಟಲ್ಲಿ ಬನ್ನಿ. ನೀವು ಬದಲಾಯಿಸ್ಕೊಬಿಡಿ. ಲೇ, ಏನು ಗಾಡಿ ಹೀಗೆ ಹೌದಲ್ವೇನು? ಅಯ್ಯೋ, ನನ್ನ ಕಾರು. ಲೇ, ಏನು ಇದು? ಲಗೇಜು ಇಲ್ಲ. ಅಯ್ಯೋ, ಏ, ನನ್ನ ಪರ್ಸ್ ಕೂಡ ಮಿಸ್ ಆಗಿದ್ಯೋ. ಏ, ಯಾರು ಅವನು? ನಾನು ತಪ್ಪು ಮಾಡಿದೆ.
ಏನ್ರಯ್ಯ, ಏನೋ ಬುಲೆಟ್ ಸೌಂಡ್ ಬಂತು, ಅದನ್ನ ಕೇಳಿಸ್ಕೊಂಡೆ ಓಡ್ಕೊಂಡು ಬಂದ್ವಿ ಸರ್. ಸರಿ, ಒಳಗಡೆ ಬನ್ನಿ, ನಾನು ಆಚೆ ಹೋಗಿ ಬರ್ತೀನಿ. ಕತ್ಲಾಗಿದೆ, ಅಷ್ಟಕ್ಕೂ ಕಾಡು ಈ ಟೈಮಲ್ಲಿ. ಅದೆರಡು ನನಗೆ ಅಭ್ಯಾಸನೇ. ನನ್ನ ಜಾಗಕ್ಕೆ ಬಂದು ನನಗೆ ಸಲಹೆ ಕೊಡಬೇಡಿ, ಸಮಸ್ಯೆ ಆಗುತ್ತೆ. ಅವ್ರಿಗೆ ಸಮಸ್ಯೆ ಆದರೆ ನಮಗೇನು? ಸಮಸ್ಯೆ ನನಗಲ್ಲ, ನಿಮಗೆ. ಜಾಗ್ರತೆ, ಒಳಗೋಗಿ. ನಾವು ಹೊರಡ್ತೀವಿ. ಲೈ, ಎಲ್ಲೋ ಟ್ರೈ ಮಾಡಿ. ಟ್ರೈ ಮಾಡೋದೇನು? ಹೋಗ್ತೀವಿ, ಬನ್ರಲ್ಲೇ. ಏನು ನಡೀತಿದೆ? ನೀವು ಇಲ್ಲಿ ಏನ್ ನಡೀತಿದೆ ಸರ್? ನೀನ್ ಸ್ವಲ್ಪ ತಡ್ಕೊಳಪ್ಪ. ಹೇಗ್ ಸಿಕ್ಕಿದ್ರು? ಅವರಾಗ ಅವರೇ ಬಂದು ಹುಲಿ ಬೋನ್ ತಗ್ಲಾಕೊಂಡ್ರು. ಅಂದ್ರೆ ನೀನ್ ಹುಲಿ ನಾ ಕುರಿ ಅನ್ಕೊಂಡಿದ್ಯಾ? ಲುಂಗಿ ಕೆಳಗಡೆ ಇಳ್ಸೋ. ಏನೋ ರಾಜ್, ಅಷ್ಟೀಸಿಯ ಕೋಟಿ ಬರ್ತಾ ಇದೆ, ನನಗೆ ಅದೃಷ್ಟ ಕುಲಾಯಿಸ್ತು ಅನ್ಕೊಂಡೆ ಅಲ್ವಾ? ಸರ್, ನೀವೇನ್ ಮಾತಾಡ್ತಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಏನೋ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ಯ ಅಲ್ವಾ? ನೀನ್ ಮಾತಾಡ್ತೀಯ ಅಥವಾ ನನ್ನ ಮಾತಾಡಕ್ ಬಿಡ್ತೀಯ? ಮಾತಾಡಿ. ಎಲ್ಲೋ ತಪ್ಪು ನಡೆದಿದೆ ಸರ್, ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ತಪ್ಪು ನಡೆದಿದೆ, ನಾನು ಅದನ್ನ ಕೇಳ್ತಾ ಇದ್ದೀನಿ. ಮನೋಹರ್ ಗೊತ್ತಾ? ಮನೋಹರ್ ನನ್ನ ಕ್ಲೈಂಟ್ ಸರ್, ಅಷ್ಟೇ. ನಿನ್ನೆ ನಿನ್ ಮನೋಹರ್ಗೆ ಸಿಕ್ಕಿದ್ದೆ, ಕೊರಿಯರ್ ಕೊಟ್ಟೆ. ಅವನ್ ನಿನಗೆ ಏನ್ ಕೊಟ್ಟ? ಏನು ಇಲ್ಲ ಸರ್, ಓನ್ಲಿ ಡೆಲಿವರಿ ಚಾರ್ಜ್ ಕೊಟ್ಟ ಅಷ್ಟೇ. ಅವನ್ ನಿನಗೆ ಡೆಲಿವರಿ ಚಾರ್ಜಸ್ ಮಾತ್ರ ಕೊಟ್ಟಿದ್ರೆ ಅವನ್ ಪ್ರಾಣ ಹೋಗ್ತಾ ಇರ್ಲಿಲ್ಲ. ಅವ್ರು ಸತ್ತೋಗಿದ್ರೆ ಅಂತ ಗೊತ್ತು ಸರ್, ಸ್ಟೇಷನ್ಗೆ ಕರೆದು ಎನ್ಕ್ವೈರಿ ಕೂಡ ಮಾಡಿದ್ರು ಸರ್. ಇದನ್ನೆಲ್ಲ ಬಿಟ್ಟಾಕು, ಅವನ್ ನಿನ್ನ ಕೊಟ್ಟಿದ ಐಟಮ್ನ ನಾನು ಕೊಟ್ರೆ ಇಲ್ಲಿಂದ ಹ್ಯಾಪಿಯಾಗಿ ಹೋಗ್ಬೋದು. ನೀವು ನಂಬಿದ್ರು ನಂಬದೇ ಇದ್ರು, ಮನೋಹರ್ ನನಗೆ ಯಾವ ಐಟಮು ಕೊಟ್ಟಿಲ್ಲ ಸರ್. ಪ್ಲೀಸ್ ಸರ್, ನನ್ನ ನಂಬಿ ಸರ್. ಇದೆಲ್ಲ ಸಾಕಾಗಲ್ಲ. ಲೈ, ಕಟ್ಟಿಂಗ್ ಪ್ಲೇಯರ್ ಅಂತ ಒಂದು ಪ್ರಾಪರ್ಟಿ ಇದೆಯಲ್ಲ, ಅದನ್ನು ತಗೊಂಬ ಹೇಳ್ತೀನಿ. ಸರ್ 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 ಪ್ಲೀಸ್ ಸರ್ 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 ನನಗೇನು ಗೊತ್ತಿಲ್ಲ ಸರ್. ಸರ್ 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 ನೀವೇನು ಮಾತಾಡ್ತಿದ್ದೀರ ಅಂತ ಗೊತ್ತಿಲ್ಲ ಸರ್. ಸರ್ 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 ಹೇಳಿ. ಮಗು ಆತ್ರಯ್ಯ, ಟಕ್ ಅಂತ ನಿನ್ ಟ್ಯಾಲೆಂಟ್ ಏನು ಅಂತ ತೋರ್ಸ ಅವನ್ಗೆ. ಸರ್ 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 ಪ್ಲೀಸ್ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ಸರ್, ನನಗೊಂದು 10 ನಿಮಿಷ ಟೈಮ್ ಕೊಡಿ ಸರ್, ನಾನು ತಗೊಂಡ್ಬರ್ತೀನಿ. ಲೇ, ನಿನ್ನ ಹತ್ರ ಇಲ್ಲ ಅಂದ್ಮೇಲೆ ಯಾಕೋ ಒಪ್ಕೊಂತಿದ್ಯಾ?
ನೀನ್ ಬಾಯ್ಬಿಡ್ಸು, ನೀನ್ ಹೋಗು, ನೀನ್ ಹೋಗು ಹೋಗು.